ಇಂಡಿ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ನಡೆಯತಾ ಇದೆ ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನ ನೀವು ತಿಳಿಸಬಹುದು ಇಂಡಿ ವಿಧಾನಸಭಾ ಮತ ಕ್ಷೇತ್ರದ ಸಮೀಕ್ಷೆ ನೀವು ಕೂಡ ಕಾಲ್ ಮಾಡಬಹುದು ವೋಟ್ ಮಾಡಬಹುದು ನಿಮ್ಮ ಅಭಿಪ್ರಾಯವನ್ನ ಅನಿಸಿಕೆಯನ್ನ ತಿಳಿಸಬಹುದು ಸಂಜೆ 4 ಗಂಟೆಯಿಂದ ಅಂದ್ರೆ ಈಗಾಗಲೇ ಆರಂಭ ಆಗಿದೆ 6:30 ರವರೆಗೆ ನಿಮಗೆ ಅವಕಾಶ ಇರುತ್ತೆ ನಮ್ಮ ದೂರವಾಣಿ ಸಂಖ್ಯೆ 0806920599 ಇಂದು ರಾತ್ರಿ 8 ಗಂಟೆಗೆ ಇಂಡಿ ಕ್ಷೇತ್ರದ ಫಲಿತಾಂಶ ಹೊರಬೀಳಲಿದೆ ಇಂಡಿ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ಈಗ ನಡೆಯತಾ ಇದೆ 4 ಗಂಟೆಯಿಂದ ಸಂಜೆ 6:30 ರವರೆಗೆ ಸೇಕುರಿದಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಭಾಸ್ಕರ್ ಸುನೀಲ್ ಇಂಡಿ ವಿಧಾನಸಭಾ ಮತಕ್ಷೇತ್ರದ ಒಂದು ಸಮೀಕ್ಷೆ ಈಗ ನಡೆಯತಾ ಇದೆ ಹೇಗಿದೆ ಅಲ್ಲಿ ವಾತಾವರಣ ಅಂತ ಖಂಡಿತವಾಗಿ ಅಮ್ಮಡಿ ಅಂತಂದ್ರೆ ಇಂಡಿ ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ವಿಧಾನಸಭಾ ಚುನಾವಣಾ ಮತಕ್ಷೇತ್ರದ ಸಮೀಕ್ಷೆ ಇವತ್ತು ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮೂರು ಪಕ್ಷದ ಅಭ್ಯರ್ಥಿಗಳ ಜೊತೆಗೆ ವಿವಿಧ ಪಕ್ಷೇತರರು ಕೂಡ ತಮ್ಮ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಪೋಸ್ಟ್ ಗಳನ್ನು ಮಾಡಿಕೊಂಡು ತಮ್ಮ ಪರವಾಗಿ ಮತಯಾಚನೆ ಕೂಡ ಮಾಡ್ತಾ ಇರುವಂತದ್ದು ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಬರಕ್ಕೆ ಶುರುವಾಗಿವೆ ಈಗಾಗಲೇ ಇಂಡಿ ಮತಕ್ಷೇತ್ರದ ಶಾಸಕರಾದಂತ ಅಶೋತ್ರಾಯಗೌಡ ಪಾಟೀಲ್ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ಸಹಿತ ವಿರೋಧಿಗಳು ಅಂದ್ರೆ ಬಿಜೆಪಿ ಇನ್ನುಳಿದ ಪಕ್ಷದ ಮತ ಅಭ್ಯರ್ಥಿಗಳು ಕೂಡ ನಿರಂತರವಾಗಿ ಮತಕ್ಷೇತ್ರದಲ್ಲಿ ಓಡಾಟ ಮಾಡಿರುವಂತದ್ದು ಇದು ಕೂಡ ಒಂದಿಷ್ಟು ಪರಿಣಾಮ ಬೀರಲಿದೆ ಅಂದ್ರೆ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಾಗಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಾಗಲಿ ಸಾಕಷ್ಟು ಮತಕ್ಷೇತ್ರದಲ್ಲಿ ಓಡಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಶಾಸಕ ಅಶೋತ್ರಾಯಗೌಡ ಅಭಿವೃದ್ಧಿ ಕಾರ್ಯ ಒಂದೇ ಆದ್ರೆ ಇನ್ನುಳಿದ ಅಭ್ಯರ್ಥಿಗಳು ಕೂಡ ಸಾಕಷ್ಟು ಮತಕ್ಷೇತ್ರದಲ್ಲಿ ಓಡಾಟ ಮಾಡಿರುವುದರ ಜೊತೆಗೆ ಜನರ ಕಷ್ಟ ಸುಖದಲ್ಲಿ ಸ್ಪಂದಿಸಿರುವಂತದ್ದು ಅಷ್ಟೇ ಅಲ್ಲದೆ ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಒಂದಿಷ್ಟು ದೊಡ್ಡದಾಗಿರುವಂತದ್ದು ಹಾಗೇನೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಆದಂತ ಬಿಡಿ ಪಾಟೀಲ್ರ ಪರವಾಗಿ ಈ ಬಾರಿ ಮತಕ್ಷೇತ್ರದಲ್ಲಿ ಸಾಕಷ್ಟು ಅನುಕಂಪ ಕೂಡ ಹೆಚ್ಚಾಗಿರುವಂತದ್ದು ಇನ್ನು ಬಿಜೆಪಿ ಪಕ್ಷದಿಂದ ಕಳೆದ ಬಾರಿ ಚುನಾವಣೆಯನ್ನು ಸ್ಪರ್ಧಿಸಿದ್ರು ದಯಾಸಾಗರ್ ಪಾಟೀಲ್ ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ರೆ ಜೊತೆಗೆ ಕಾಸುಗೌಡ ಬಿರಾದರ್ ಸಾರ್ವಭೌಮ ಬಗಲಿ ಕೂಡ ಆಕಾಂಕ್ಷಿಗಳಾಗಿದ್ದಾರೆ ಜೊತೆಗೆ ಮೂರು ಬಾರಿ ಇಂಡಿ ಮತಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ರು ಪಕ್ಷೇತರರಾಗಿ ಶಾಸಕರಾಗಿ ಆಯ್ಕೆಯಾದಂತ ರವಿಕಾಂತ್ ಪಾಟೀಲ್ ಅವರು ಈ ಬಾರಿ ತಾವು ಬಿಜೆಪಿಯಿಂದ ಟಿಕೆಟ್ ಅನ್ನು ಕೇಳ್ತಾ ಇರುವಂತದ್ದು ಇದು ಒಂದಷ್ಟು ಕುತೂಹಲಕ್ಕೆ ಕೂಡ ಕಾರಣವಾಗಿದೆ ಜೊತೆಗೆ ಇನ್ನೂ ಕೂಡ ಹಲವು ಜನ ಟಿಕೆಟ್ ಆಕಾಂಕ್ಷಿಗಳು ಕೂಡ ಇಂಡಿ ಮತಕ್ಷೇತ್ರದಲ್ಲಿ ಇರುವಂತದ್ದು ರಾಮ್ಬಡಿಗೆ ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ